ಎಲ್ಲರಿಗೂ ನಮಸ್ಕಾರ. ನನ್ ಗೀತಾ ಇಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತ ಗೊತ್ತೇ ಇರ್ಲಿಲ್ಲ. ಬಾ ಅರುಳ್ ಗುರ್ದಂಗೆ ವಟ 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 ಮಾತಾಡ್ತಾಳೆ, ಚೆನ್ನಾಗೇ ಮಾತಾಡ್ತಾಳೆ. ನಿಜವಾಗ್ಲೂ ನನಗೆ ಮೈಕ್ ಕೊಟ್ಟು ಒಂದು ಭಾಷಣ ಬಿಗಿ ಅಂದ್ರೆ ಈಗ್ಲೂ ಕೈಕಾಲು ನಡಗತ್ತೆ. ಪೇಜ್ ಗಟ್ಟಲೆ ಡೈಲಾಗ್ ಕೊಟ್ರೆ ಹೇಳಬಲ್ಲೆ. ಎನಿವೇಸ್, ನನಗೆ ಈ ಆಫರ್ ಬಂದಾಗ ಗಂಡ ಹೆಂಡತಿ ಇಬ್ರು ಬಂದು, ನಮ್ಮ ಶ್ರೀನಿ ಅವಾಗ ಅಂಬುಜಾ ಅಂತ ಅವ್ರ ಫಿಲಮಲ್ಲಿ ಆಕ್ಟ್ ಮಾಡ್ತಾ ಇದೆ. ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನ್ನ ಡಾರ್ಲಿಂಗ್ ಶ್ರೀನಿಗೆ ನಾನು ಥ್ಯಾಂಕ್ ಯು ಹೇಳಬೇಕು. ಪಾಪ ಅವರು ಇಂಥ ಒಂದು ಕಪಲ್ನ, ಇಂಥ ಒಂದು ಫಿಲಮ್ನ, ಇಂಥ ಒಂದು ರೋಲ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟವ್ರು ಅವರು. ಅವರೇನು ಸೆಟ್ಟಿಗೆ ಕರ್ಕೊಂಡು ಬಂದರು, ಯಾವುದೋ ಶೂಟಿಂಗಲ್ಲಿದ್ದೆ. ಇವರಿಬ್ರು ಗಂಡ ಹೆಂಡತಿ ಮಾತಾಡೋದು ನೋಡಿ, ಆ ಕಥೆದು ಒಂದು ಒನ್ ಲೈನ್ ಹೇಳಿದಾಗ ಅದರಲ್ಲಿ ಒಂದು ಬ್ರಿಲಿಯನ್ಸ್, ಒಂದು ಸಾಕಿತ್ತು. ಆ ವುಮೆನ್ ಕ್ಯಾನ್ ಇಮ್ಮಿಡಿಯೇಟ್ಲಿ ಕನೆಕ್ಟ್ ಟು ದಿಸ್ ಸ್ಟೋರಿ, ಇಮ್ಮಿಡಿಯೇಟ್ಲಿ ನಿಮಗೆ ಅದು ಕನೆಕ್ಟ್ ಆಗಿ ಹೋಗ್ಬಿಡುತ್ತೆ. ಒಂದು ಬುದ್ಧಿವಂತಿಕೆ ಇದೆ ಈ ಕಥೆಯಲ್ಲಿ. ಇಟ್ ಇಸ್ ಟೋಟಲಿ ಟೋಟಲಿ ಕಾನ್ಸೆಪ್ಟ್ ಓರಿಯೆಂಟೆಡ್. ಇಲ್ಲಿ ಯಾವ ದೊಡ್ಡ ಹೀರೋ ಹೀರೋಯಿನ್ಗಳು ಇಲ್ಲ. ನಾಟ್ ದಟ್ ಗೀತಾ ಅಥವಾ ಎಲ್ಲ ವಿಯಾಲ್ ಅವ್ರ ಗ್ರೇಟ್, ಇವರೆಲ್ಲರೂ ಗ್ರೇಟ್ ಪರ್ಫಾರ್ಮರ್ಸು, ಬಟ್ ನಾ ಹೇಳೋದು ಕಮರ್ಷಿಯಲ್ ಹೀರೋ ಇಲ್ಲದೆ ಇದ್ರು ದಿಸ್ ಇಸ್ ಗೋಯಿಂಗ್ ಟು ರನ್ ಟೋಟಲಿ ಆನ್ ದಿ ಕಾನ್ಸೆಪ್ಟ್. ಆಮೇಲೆ ಈ ನಡುವೆ ನಮ್ಮ ಅದೇ ಥರದ ಫಿಲ್ಮ್ಸೇ ಹಿಟ್ ಆಗ್ತಿದೆ ಅನ್ಸುತ್ತೆ. ಯಾಕೆ ನಮ್ಮ ಕಾಂತಾರನೂ ಅಷ್ಟೆ, ರಿಷಬ್ ಅವರು ಬಿಟ್ಟರೆ, ನಮ್ಮ ಅಚ್ಯುತ್ ಅವ್ರು ಬಿಟ್ಟರೆ ದೊಡ್ಡ ಇದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಏನು ಇರಲಿಲ್ಲ. ಎಲ್ಲರೂ ಸೂಪರ್ ಡೂಪರ್ ಪರ್ಫಾರ್ಮರ್ಸು. ದಿ ಲ್ಯಾಂಗ್ವೇಜ್ ಆ್ಯಂಡ್ ಇಟ್ ವಾಸ್ ಕಾನ್ಸೆಪ್ಟ್ ಓರಿಯೆಂಟೆಡ್. ಇದು ಅದೇ ಲೆವೆಲ್ ಇದೆ ಅಂತ ನಾನು ಹೇಳ್ತೀನಿ. ತುಂಬ ಹೋಪ್ಸ್ ಇದೆ. ಸೊ ಬ್ಯಾಕ್ ನನಗೆ ಇವರು ಬಂದು ಬುಕ್ ಮಾಡಿಕೊಂಡಾಗ ಅಡ್ವಾನ್ಸು ಕೊಟ್ಬಿಟ್ರು. ಕೊಟ್ಟು ನನಗೆ ಈ ಫಿಲಮ್ ಮಾಡಲೇಬೇಕು ಆ್ಯಂಡ್ ಐ ಥ್ಯಾಂಕ್ ಶ್ರೀನಿ ಆ್ಯಂಡ್ ನನಗೊಂದು ಒಳ್ಳೆಯ ರೋಲು. ಸೊ ಇದುವರೆಗೂ ಸುಮಾರು ಫಿಲಮ್ಸ್ ಮಾಡಿದ್ದೀನಿ. ಮಾಡಿದಾಗ ಪಾಪ ಅವರು ಡೈರೆಕ್ಟರು ಪ್ರೊಡ್ಯೂಸರ್ ಪೇಮೆಂಟ್ ಕೊಟ್ಟಿದ್ದಾರೆ, ಹೋಗಿ ಆ್ಯಕ್ಟ್ ಮಾಡಿದ್ದೀವಿ, ಎಲ್ಲೋ ಒಂದು ಕಡೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರಲ್ಲ. ಅದೇ ತಾಯಿ ಅದೇ ಹತ್ಕೊಂಡು ಕೂತಿರೋದು, ಅದೇ ಹೀರೋ ಹೀರೋಯಿನ್ಗಳನ್ನ ಏನು ಅಂದರೆ ಅದರಲ್ಲಿ ಏನು ತಾಯಿ ಕ್ಯಾರೆಕ್ಟರ್ ಅಲ್ಲಲ್ಲಿ ಏನೂ ಇರೋದೇ ಇಲ್ಲ. ಬಟ್ ಓಕೆ, ಈಗ ಒಂದು 25 ವರ್ಷದ ನನ್ನ ಟೆನ್ಯೂರಲ್ಲಿ ನಾನು ಬೆರಳೆ ಎಣಿಕೆಯಲ್ಲಿ ಒಂದು 10 ಫಿಲಮ್ನ ತುಂಬ ಎಂಜಾಯ್ ಮಾಡಿರ್ಬೋದು. 100 ದಾಟಿದೆ ನನ್ನ ಫಿಲಮ್ಸು, 108 110 ಆಗಿದೆ ಆ್ಯಕ್ಚುಲಿ. ಬರ್ದಿಟ್ಕೊಂಡು ನಮ್ಮ ಚಿಕ್ಕಪ್ಪ ಎಲ್ಲ ಬರ್ದಿಟ್ಟಿದ್ದಾರೆ. ಬಟ್ ಒಂದು 8 ರಿಂದ 10 ಫಿಲಮಲ್ಲಿ ಎಂಜಾಯ್ ಮಾಡಿದ್ದೀನಿ, ಮತ್ತು ಸೀರಿಯಲ್ಸಲ್ಲೂ ನಾನು ಆ ರೋಲ್ಗಳನ್ನ ಎಂಜಾಯ್ ಮಾಡಿದ್ದೀನಿ. ಸೊ ಈ ಥರದೊಂದು ರೋಲ್ ಬಂದಾಗ ಭಾರಿ ಖುಷಿ ಆಗೋಗುತ್ತೆ. ಚಲೋ, ಡಬಲ್ ಧಮಾಕ. ಅಂದರೆ ಒಂದು ಎಲ್ಲರ ಜೊತೆ ವರ್ಕ್ ಮಾಡೋಕ್ಕೂ ಚಾನ್ಸು, ಪೇಮೆಂಟು ಕೊಡ್ತಾರೆ, ಪ್ಲಸ್ ರೋಲು ಒಳ್ಳೇದಾ, ಹೌದಾ, ಎಲ್ಲನ ಓ ಇಲ್ಲ ಇಲ್ಲ ಯಾವ್ದಾರು ಒಂದಿರುತ್ತೆ. ಬಟ್ ಕರೆಕ್ಟಾಗಿ ಆ ಟೈಮಲ್ಲಿ ರಿಯಲಿ ವಾಂಟ್ ಟು ಶೇರ್. ಈಗ ನಂದು ಬರ್ತಿರೋದು ಭಾಗ್ಯಲಕ್ಷ್ಮಿ ಆಫರ್ ಬಂದ್ಬಿಟ್ಟಿತ್ತು, ಅದು ಇಮ್ಮಿಡಿಯೇಟ್ ಡೇಟ್ಸ್ ಬೇಕು ಅಂದ್ಬಿಟ್ರು. ಆ ಟೈಮಲ್ಲಿ ನಾನು ಪಟ್ಟಿದ್ದು ಪಾಡು ಹೆಂಗೆ ಡೇಟ್ಸ್ ಮ್ಯಾನೇಜ್ ಮಾಡೋದನ್ನೋ ಗೊತ್ತಿಲ್ಲ. ಯಾಕೆಂದರೆ ಇವ್ರಿಗೆ ಕಂಟಿನ್ಯೂಸ್ 8-9 ದಿವಸ ಬೇಕಿತ್ತು. ಭಾಗ್ಯಲಕ್ಷ್ಮಿನೂ ನಾನು ಬಿಡೋಕ್ಕಾಗ್ತಿರ್ಲಿಲ್ಲ, ಬಿಕಾಸ್ ಅದು ಒಳ್ಳೆ ರೋಲು ಆ್ಯಂಡ್ ನಂದು ಜೀವನ ಅದು. ಏನು ಮಾಡೋದು ಗೊತ್ತಾಗಲಿಲ್ಲ. ಏನೋ ಆ ಭಗವಂತ ಬೆಳಗ್ಗೆ ನೈಟ್ ನೈಟ್ ಎಲ್ಲ ಅಲ್ಲಿ ಟ್ರಾವೆಲ್ ಮಾಡಿಕೊಂಡು ಒಂದು ಕಷ್ಟಪಟ್ಟು ಈ ಡೇಟ್ಸ್ ಹೊಂಚಿ ಇಲ್ಲಿ ಮಾಡಿದ್ದಕ್ಕೂ 100% ಸಾರ್ಥಕ ಇದು. ಬಹುಶಃ ಇವರಿಬ್ಬರನ್ನ, ಇವರಿಬ್ಬರ ಕತೆ, ಇವರಿಬ್ಬರಲ್ಲಿರೋ ಆ ಬುದ್ಧಿವಂತಿಕೆ ಅದು ನನಗೆ ಇಂಪ್ರೆಸ್ ಆಗಿರಲಿಲ್ಲ ಅಂದರೆ ನಾನು ಖಂಡಿತ ಬಿಟ್ಬಿಡ್ತಾ ಇದ್ದೆ. ಬೇರೆ ಯಾವ್ದಾದ್ರು ಫಿಲಮ್ ಆಗಿದ್ದಿದ್ರೆ ಬಿಟ್ಬಿಡ್ತಿದ್ದೆ, ಆಗ್ತಿರ್ಲಿಲ್ಲ ಮ್ಯಾನೇಜ್ ಮಾಡಿ ಈ ಫಿಲಮ್ ಮಾಡಲೇಬೇಕು ಅಂತ. ಇಟ್ ವಾಸ್ ವೆರಿ ಇಂಪೋಸಿಂಗ್. ಸೊ ನಾನು ಇಷ್ಟು ಹೇಳಿದ್ದು ಯಾಕೆ ಅಂದರೆ, ಎಲ್ಲೋ ಒಂದ್ ಕಡೆ ಒಂದು ಕಲಾವಿದರಿಗೆ ಒಂದು 25 ವರ್ಷ ಮಾಡಿ ಒಂದ್ 100 ಫಿಲಮ್ ಮಾಡಿದಾಗ ಎಲ್ಲೋ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಓ ಈ ಫಿಲಮ್ ಓಡತ್ತಾ ಇಲ್ವಾ ಅಂತ ಎಲ್ಲೋ ಒಂದ್ ಕಡೆ. ಅದು ಅನಂತ್ ಸರ್ ಯಾವಾಗ್ಲೂ ಹೇಳ್ತಾರೆ, ಒಂದ್ ಸೀನ್ ಮಾಡಿದ್ರೆ ಗೊತ್ತಾಗೋಗುತ್ತೆ ಫಿಲಮ್ ನಡಿ. ಇಲ್ಲಿ ಬಹಳ ಚೆನ್ನಾಗಿದೆ, ವಿಟ್ಟಿ ಡೈಲಾಗ್ಸ್, ವೆರಿ ಎಂಟರ್ಟೈನಿಂಗ್. ಅವರೊಂಥರ ಒಂದು ಬ್ಯೂಟಿಫುಲ್ ಆಗಿ ಒಂದು ಮೆಸೇಜು ಇಟ್ಟು ಎಂಟರ್ಟೈನ್ಮೆಂಟು ಇಟ್ಟಿದ್ದಾರೆ. ಈ ಫಿಲಮ್ ಖಂಡಿತ ಹಿಟ್ ಆಗುತ್ತೆ ಅನ್ನೋದ್ರಲ್ಲಿ ನನಗೆ ಒಂದು ಚೂರು ಡೌಟ್ ಇಲ್ಲ. ನೀವು ನೋಡ್ತಾ ಇರಿ, ಇದು ನಮ್ಮದು ಫಸ್ಟ್ ಪ್ರೆಸ್ ಮೀಟು. ಇಲ್ಲಿ ನಾನು ಏನು ಹೇಳಿದೆ ಅಂತ ಮತ್ತೆ ನೆಕ್ಸ್ಟ್
ಹಂಡ್ರೆಡ್ ಡೇಸ್ ಪ್ರೆಸ್ ಮೀಟ್ ಅಲ್ಲಿ ಮತ್ತೆ ಮೀಟ್ ಆಗೋಣ. ಫಾರ್ಟಿ ಏಟ್ ಡೇಸ್ ಓಹೋ ಇಟ್ಸ್ ಓಕೆ ಫಾರ್ಟಿ ಏಟ್ ಡೇಸ್ಗೆ ಇಟ್ಸ್ ಕನ್ಸಿಡರ್ಡ್ ಆಸ್ ಅ ಹಿಟ್.